ತಮಿಳುನಾಡು ಮೂಲದ ಜೈಶಂಕರನ್ನು ಒಬ್ಬ ಸೈಕೋ ರೇಪಿಸ್ಟ್ ಈಗ ವುಮನ್ ರೇಪಿಸ್ಟ್ ಸುಮಾರು ನನಗೆ ಗೊತ್ತಿರುವಂತೆ ಸುಮಾರು ಒಂದು ಮೂವತ್ತು ರೇಪ್ ಮಾಡ್ತಾನೆ ಅದರಲ್ಲಿ ಸುಮಾರು ಹದಿನೈದು ಹದಿನಾರು ಜನನ ಕೊಲ್ತಾನೆ ಕೊಟ್ಟು ಅವ್ರ ಹತ್ರ ಇರೋ ನಾಣ್ಯಗಳನ್ನ ದೋಸ್ತಾನೆ ಇವನನ್ನು ಬ ಕ ಇಲ್ಲಿ ಕರ್ನಾಟಕದಲ್ಲೂ ಅಫೆನ್ಸ್ ಮಾಡಿರ್ತಾನೆ ಇವನ್ನ ಹಿಡಿತಾರೆ ಹಿಡಿದು ಇವನ್ನ ಇವನ ಪಾಲಿಗೆ ಜೈಲ್ ಮಾಡ್ತಾನೆ ಇವನು ಕೇವಲ ಹಣಕ್ಕೋಸ್ಕರ ಹಣ ಗೈನ್ ಮಾಡೋದಕ್ಕೋಸ್ಕರ ಇವನು ರೇಪ್ ಮಾಡ್ತಾ ಇದ್ದ ಈ ದಿಸ್ ಇದು ದಿಸ್ ಇಸ್ ಸೈಕೋ ಪಾತ್ ಇವನು ನಮ್ಮ ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ದ ಕೊನೆಗೆ ಮತ್ತೆ ಸಿಕ್ಕು ಬಿದ್ದ ಸಿಕ್ಕು ಬಿದ್ದ ಮೇಲೆ ಅವನು ಕೊನೆಯವಳಿಗೆ ಜೈಲಿನಲ್ಲೂ ಸೂಸೈಡ್ ಮಾಡ್ಕೊಂಡ ಬಟ್ ಇವರಿಗೆ ನಮ್ಮ ದಂಡುಪಾಳದವ್ರನ್ನ ಕಂಪೇರ್ ಮಾಡಿದ್ರೆ ಈ ದಂಡು ಸೈಕೋ ಅಲ್ಲ ಅವರು ಹಣಕ್ಕೆ ಮಾಡ್ತಾರೆ ನಿಜ ಆದರೆ ಅವನಾದರೂ ಒಬ್ಬನೇ ಒಬ್ಬನೇ ಹೋಗಿ ಒಂದೇ ಒಂಟಿ ಮನೆಯೊಳಗೆ ಹೋಗಿ ಒಂದೇ ಮಾಡ್ತಿದ್ದ ಇವರು ಜನಜನಿತವಾಗಿರೋದು ಎಲ್ಲ ಜನ ಅಕ್ಕಪಕ್ಕದಲ್ಲಿ ವಾಸ ಇರೋವಂಥ ಮನೆಗಳಲ್ಲೇ ಹೋಗಿ ಮಾಡ್ಕೊಂಡು ಬರ್ತಾರೆ ಅದು ರೇಪು ಮಾಡ್ತಾರೆ ಮರ್ಡ್ರೂ ಮಾಡ್ತಾರೆ ಒಡವೆಗಳ್ನೂ ಕದ್ಕೊಂಬತ್ತಾರೆ ಆ್ಯಂಡ್ ಸೋ ಕ್ಯಾಶುವಲಿ ಇನ್ ಫ್ರಂಟ್ ಆಫ್ ದೇರ್ ವೈಫ್ಸ್ ಹೆಣ್ಣು ಮಕ್ಕಳ ಸಮೇತ ಗಂಡು ಮಕ್ಕಳು ತಾಯಿ ತಂಗಿ ಅಕ್ಕ ಇರಬೇಕಾದ್ರೆ ಅವ್ರ ಮುಂದೆನೇ ರೇಪ್ ಮಾಡ್ತಾರೆ ಅಂದರೆ ಈ ಈ ದೇ ಆರ್ ನಾಟ್ ಸೈಕೋ ಪಾತ್ಸ್ ಅಂದರೆ ಅವರೆಲ್ಲೋ ತುಂಬ ಕಠಿಣ ಕಠಿಣ ಹೃದಯ ಇರುವಂಥವ್ರು ತುಂಬ ನೀಚ ಸ್ವಭಾವದ ಮನುಷ್ಯರು ರಕ್ತದಾಹಿಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮೋಹನ್ ಕುಮಾರ್ ಅಲಿಯಾಸ್ ಸೈನಾಯ್ಡ್ ಕುಮಾರ್ ಅಂತ ನೀವು ಹೆಸರು ಕೇಳಿರ್ಬೋದು ನಾನು ಸಿ ಇರಬೇಕಾದ್ರೆ ಇವನ್ನ ಪತ್ತೆ ಮಾಡಿ ಇಳಿದಿದ್ರು ಸೈನಾಯ್ಡ್ ಮೋಹನ ಅಂತ ಇವನು ಅಷ್ಟೇ ಸುಮಾರು ಇಪ್ಪತ್ತು ಮಂದಿ ಇವನೆಲ್ಲೋ ಸ್ಕೂಲ್ನಲ್ಲಿ ಟೀಚರ್ ಆಗಿರ್ತಾನೆ ಸಬ್ಸಿಕ್ವೆಂಟಾಗಿ ಅವನು ಏನು ಅಂದರೆ ಮದುವೆ ಆಗಿರೋ ಹೆಂಗಸ್ರನ್ನ ಅಥವಾ ವಿಧವೆ ಆಗಿರೋ ಅಂಥ ಹೆಂಗ್ಸ್ರನ್ನ ಅಥವಾ ವಯಸ್ಸಾಗಿರೋ ಹೆಂಗ್ಸರನ್ನ ಅವನು ಫ್ರೆಂಡ್ಶಿಪ್ ಬೆಳೆಸ್ತಾನೆ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಹೇಳಿ ಒಪ್ಪಿಸ್ತಾನೆ ನೀವು ಬನ್ನಿ ಧರ್ಮಸ್ಥಳಕ್ಕೆ ಹೋಗೋಣ ಅಥವಾ ಯಾವುದೋ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಇನ್ನೆಲ್ಲೋ ದೇವಸ್ಥಾನಕ್ಕೆ ಹೋಗೋಣ ಮದುವೆ ಆಗೋಣ ಅಂತ ಹೇಳಿ ಮದುವೆಗೆ ಆಗ್ತೀನಿ ಅಂತ ಹೇಳಿ ನೆಗೋಷಿಯೇಟ್ ಮಾಡಿ ಆ ಕೆನ ಮನೆ ಅವಳ ಹತ್ರ ಒಂದಷ್ಟು ದುಡ್ಡು ಕಿ ತಿಂದಿರ್ತಾನೆ ಅಷ್ಟೊತ್ತಿಗೆ ಒಡವೆಗಳ ಸಮೇತ ಬರಲಿಕ್ಕೆ ಹೇಳ್ತಾನೆ ಅಲ್ಲಿಗೆ ಹೋದ್ಮೇಲೆ ಎಲ್ಲೋ ಒಂದು ಹೋಟ್ಲಲ್ಲಿ ರೂಮ್ ಮಾಡ್ತಾನೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ಎಲ್ಲೋ ಒಂದು ರೂಮ್ನಲ್ಲಿ ರೂ ರೂಮ್ ಮಾಡ್ತಾನೆ ಅಲ್ಲಿ ಎಂಜಾಯ್ ಮಾಡ್ತಾನೆ ಎಂಜಾಯ್ ಮಾಡಿದ್ಮೇಲೆ ಕಾಮನ್ ಟಾಯ್ಲೆಟ್ ಎಲ್ಲಿರುತ್ತೋ ಅಲ್ಲಿ ಕರ್ಕೊಂಡೋಗ್ತಾನೆ ಅಲ್ಲಿ ಅವಳಿಗೆ ಈ ಸೈನಾಯ್ಡನ್ನು ಅವಳಿಗೆ ಇಂಜೆಕ್ಟ್ ಮಾಡಿಬಿಟ್ಟು ಅಥವಾ ಅವಳನ್ನು ತಿನ್ನಿಸ್ಬಿಟ್ಟು ಅಲ್ಲಿ ಒಡವೆಗಳನ್ನ ಕದ್ಕೊಂಡ್ಬರ್ತಿದ್ದ ಅದು ಕಾಮನ್ ಟಾಯ್ಲೆಟಲ್ಲಿ ಡೆಡ್ ಬಾಡಿ ಬಿದ್ದಿರೋದು ಇವನು ರೂಮ್ ಒಂದು ರೂಮೆಲ್ಲ ಖಾಲಿ ಮಾಡ್ಕೊಂಡು ಸೀದಾ ಹೋಗ್ಬಿಡೋನು ರೂಮ್ನಲ್ಲಿ ಏನು ಪೇ ಮಾಡಬೇಕು ಬಿಟ್ಟು ಹೋಗ್ಬಿಡೋಣನು ಅವರು ಏನೋ ಖಾಲಿ ಮಾಡ್ಕೊಂಡೋದಂತ ಮಾಡ್ಬಿಡೋರು ಇದೇ ರೀತಿ ಸುಮಾರು ಇವನು ಎಮ್ಒ ಇದು ಒಂದು ಸ್ಪೆಸಿಫಿಕ್ ಎಮ್ ಏನು ಈ ಮದುವೆ ಆಗದಿರೋಂಥ ಅಥವಾ ಮದುವೆ ಆಗಿರೋಂಥ ಹೆಂಗ್ಸರ್ನ ನಾನು ಮದುವೆ ಆಗ್ತೀನಿ ಅಂತ ಇಂಡ್ಯೂಸ್ ಮಾಡಿ ಅವ್ನ ಕರ್ಕೊಂಬಂದು ಸೈನಾಡ್ ತಿನ್ನಿಸಿ ಅಥವಾ ಸೈನಾಯ್ಡ್ ಇಂಜೆಕ್ಟ್ ಮಾಡಿ ಅವ್ರನ್ನ ಅವರ ಒಡವೆಗಳನ್ನ ಕದ್ಕೊಂಡು ಹೋಗ್ತಿದ್ದ ಇವನು ಹಿಡಿದ ಮೇಲೆ ಅಂಥ ಪ್ರಕರಣಗಳೆಲ್ಲ ನಿಂತಿದೆ ಆದರೂ ಇವನಿಗೆ ಈಗಾಗಲೇ ಗಲ್ ಶಿಕ್ಷೆ ಆರ್ಡ್ರ್ ಆಗಿದೆ ಇವನು ಅಷ್ಟೇ ಇವನೇ ಸೌದ್ದ ಐ ಪಿ ಸಿ ಆರ್ ಪಿ ಸಿ ಓದಿ ಕೋರ್ಟ್ನಲ್ಲೇ ಓದಿ ಇವನೇ ವಾದ ಮಾಡ್ತಾಯಿದ್ದಾನೆ ಇದು ತಮಗೆ ಗೊತ್ತಿರಲಿ ಅಂದರೆ ಇವನ್ ಪರ್ಟಿಕ್ಯುಲರ್ ಎಮ್ಮು ಯಾರೂ ಮದುವೆ ಆಗಿಲ್ಲ ಯಾರು ವಿಧವೆಯರು ಅಂಥವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿ ಅವ್ರು ನಾನು ಮದುವೆ ಆಗ್ತೀನಿ ಅಂತ ಇಂಡ್ಯೂಸ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕೆಡಿಸಿ ಅಥವಾ ಅವ್ರ ಜೊತೆಲಿ ಎಂಜಾಯ್ ಮಾಡಿ ಅವರು ಒಡೆಯ ಹಣ ವಸ್ತುಗಳನ್ನ ಕಿತ್ಕೊಂಡು ಅವ್ನ ಸಾಯಿಸ್ತಿದ್ದ ಈ ಇವನ್ಗೂ ಈ ಸೈಕೋ ಕಿಲ್ಲರ್ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು ಇವ್ರಿಗೂ ನಮ್ಮ ದಂಡು ಅಜಗಜಾಂತರ ವ್ಯತ್ಯಾಸ ಇದೆ ಇವನು ಅಷ್ಟೇ ಎಲ್ಲೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಇನ್ವಾಲ್ವ್ ಮಾಡೋದಿಲ್ಲ ಇವನು ಮಾಡೋದು ಎಲ್ಲೂ ಗೊತ್ತಾಗ್ತಿಲ್ಲ ಎಲ್ಲೋ ಬೇರೆ ಕಡೆ ಹೋಗಿ ಅವರು ಸಾಯ್ತಿದ್ರು ಆ ಲೇಡೀಸು ಯಾಕೆ ಸತ್ರು ಏನು ಸತ್ರು ಯಾವಾಗ ಜೊತೆ ಹೋದರು ಇವ್ನು ಯಾರ ಜೊತೆಲೂ ಅವ್ರು ಆ ಹೆಂಗಸ್ರ ಜೊತೆಲಿ ಓಡಾಡ್ತಿರ್ಲಿಲ್ಲ ಗೊತ್ತೂ ಆಗ್ತಿರಲಿಲ್ಲ ಅವರು ಯಾರು ಹೇಳ್ಕೊಳ್ತಿರ್ಲಿಲ್ಲ ಹೀಗಾಗಿ ಹಲವಾರು ಒಂದು ಇಪ್ಪತ್ತು ಮರ್ಡರ್ ಆಗೋ ತನ್ಕು ಯಾರ ಕೈಗೂ ಸಿಗುತ್ತೆ ನಮ್ಮ ಸಮಕಾಲದಿಂದಲೇ ಇದು ಇನ್ವೆಸ್ಟಿಗೇಷನ್ ನಮ್ಮ ಸಿ ಐ ಡಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಎಲ್ಲ ಕೇಸ್ನೂ ಸೊ ನನ್ನ ಕೊಲೀಗ್ಸೇ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರು ಹಾಗಾಗಿ ಇದ್ರ ಬಗ್ಗೆ ನನಗೆ ತಿಳುವಳಿಕೆ ಇದೆ ಈಕೆ ಒರಿಜಿನಲ್ ಹೆಸರು ಕೆಂಪಮ್ಮ ಅಂತ ಬಟ್ ಇವಳನ್ನ ಅವಳು ಎಲ್ಲ ಕಡೆನೂ ಹೇಳ್ಕೊಳ್ತಾ ಇದ್ದು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದರು ಮಲ್ಲಿಕಾ ನಾನು ಅಂತ ಸೊ ಈಕೆಗೆ ಜನದೇಂತವಾಗಿರೋದು ಸೈನಾಡ್ ಮಲ್ಲಿಕಾ ಅಂತನೇ ಆಗಿರೋದು ನನ್ನ ಶಿಷ್ಯ ಎಸ್ ಕೆ ಉಮೇಶ್ ಅವರೇ ಈಕೆನ ಪತ್ತೆ ಮಾಡಿದ್ದು ಈಕೆ ಸುಮಾರು ಆರು ಕೊಲೆಗಳನ್ನು ಮಾಡಿದ್ದಾಳೆ ಅವರು ಈ ದೇವರು ದಿನರು ದೇವಸ್ಥಾನದಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಇಂಥ ಪೂಜೆ ಮಾಡಿಸ್ಬೇಕು ಅಂಥ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಮನವೊಲಿಸಿ ನೀವು ಒಡವೆ ಎಲ್ಲ ಹಾಕೊಂಡ್ಬರ್ಬೇಕು ದೇವಸ್ಥಾನಕ್ಕೆ ನಿನ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ನಿನ್ಗೆ ಒಳ್ಳೇದಾಗುತ್ತೆ ನಿನ್ನ ಮಗಳಿಗೆ ಒಳ್ಳೇದಾಗುತ್ತೆ ನಿನ್ನ ಗಂಡನಿಗೆ ಒಳ್ಳೇದಾಗುತ್ತೆ ಈ ಥರ ಎಲ್ಲ ಅವ್ರಿಗೆ ನಂಬಿಸಿ ಆ ಒಡವೆಗಳನ್ನೆಲ್ಲ ತಗೊಂಬಂಗೆ ಮಾಡಿ ಅವು ಸೈನ್ ಆಡ್ ತಿನ್ನಿಸಿ ಅವ್ರನ್ನ ಕೊಂದು ಆ ಒಡವೆಗಳನ್ನೆಲ್ಲ ಯಾರಿಗೂ ಗೊತ್ತಾಗ್ದಂಗೆ ತಗೊಂಡೋಗ್ಬಿಡ್ರವಳು ಆಮೇಲೆ ಯಾರಿಗೂ ಸಿಕ್ತಿರ್ಲಿಲ್ಲ ಯಾಕೆಂದರೆ ಎಲ್ಲೂ ವೇ ಹೋಗ್ತಾ ಬರ್ತಾ ಇವಳು ಅಫೆನ್ಸ್ ಮಾಡಿಬಿಡ್ರಳು ಸೊ ಹಾಗಾಗಿ ಈ ಆರು ಕೊಲೆ ಆಗೋ ತನಕ ಸಿಗೋದಿಲ್ಲ ಕೊನೆಗೆ ನಮ್ಮ ಎಸ್ ಕೆ ಉಮೇಶ್ ಅವರು ಹಿಡಿತಾರೆ ಹಿಡಿದು ಈಕೆಗೆ ಈಗ ಹಾಲಿ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ ಬಹುಶಃ ಡೆತ್ ಸೆಂಟೆನ್ಸು ಆಗ್ಬೋದೇನೋ ಈಕೆ ಮಾಡಿರೋ ಕೃತ್ಯಕ್ಕೆ ನಾವು ಕಾದು ನೋಡಬೇಕು ನಮ್ಮ ವ್ಯವಸ್ಥೆಯ ಮೇಲೆ ನಮಗೆ ನಾವು ಏನಾಗುತ್ತೆ ಏನು ಅಂತ ನಾವು ಕಾದು ನೋಡಬೇಕಾಗಿದೆ ಇದು ಈ ಪ್ರಕರಣ ಮುಗಿದ ಮೇಲೆ ಇನ್ನೊಂದು ನೀವು ಕೇಳಿರ್ಬೋದು ಉಮೇಶ್ ರೆಡ್ಡಿ ಅವನು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಮೊದಲು ಬಿ ಎಸ್ ಎಫಲ್ಲಿ ಯೋಧ ಆಗಿದ್ದ ಅಲ್ಲಿಂದ ಕೆಲಸ ಬಿಟ್ಟು ಬರ್ತಾನೆ ಡೆಸರ್ಟ್ರಾಗಿ ತಿರ್ಗಾ ಇಲ್ಲಿ ಚಿತ್ರದುರ್ಗ ಬಂದು ಇಲ್ಲಿ ರಿಕ್ರೂಟ್ ಆಗ್ತಾನೆ ರಿಕ್ರೂಟ್ ಆಗಿ ಸರ್ವೀಸಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಹೆಣ್ಮಗುಗೆ ರೇಪ್ ಮಾಡಲಿಕ್ಕೆ ಹೋಗ್ತಾನೆ ಅವಾಗ ಅಲ್ಲಿ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೋದಾಗ ಓಡ್ ಬರ್ತಾನೆ ಬಂದು ಹಲವಾರು ಕಡೆಗಳಲ್ಲಿ ಹಲವಾರು ಪ್ರಕರಣಗಳನ್ನ ರೇಪ್ ಆ್ಯಂಡ್ ಮರ್ಡ್ರ್ ಕೇಸ್ ಮಾಡ್ತಾನೆ ಆ ಮಾಡಿದಾಗ ಕೊನೆಗೆ ಪೊಲೀಸವ್ರು ತಗಲಾಕ್ಕೊಳ್ತಾನೆ ತಗಲಾಕ್ಕೊಂಡು ಈಗ ಅವನಿಗೆ ಕನ್ವಿಕ್ಷನ್ ಆಗಿದೆ ಕನ್ವಿಕ್ಷನ್ ಆಗಿ ಸೆಷನ್ಸ್ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಇವನಿಗೆ ಗಲ್ ಶಿಕ್ಷೆ ಆರ್ಡ್ರ್ ಆಗಿದೆ ಗಲ್ ಶಿಕ್ಷೆಗೆ ಮತ್ತೆ ಹೊಸದಾಗಿ ಪ್ರೋಸೆಸ್ ಆಗಿ ನಮ್ಮ ಲೀಗಲ್ ಸಿಸ್ಟಮ್ನಲ್ಲಿ ಹಲವಾರು ತೊಡಕುಗಳಿದ್ದಾವೆ ಈ ಡೆತ್ ಸೆಂಟೆನ್ಸ್ ಕೊಟ್ಟರು ಹಲವಾರು ತೊಡಕುಗಳಿದ್ದಾವೆ ಇದನ್ನೆಲ್ಲ ನಿವಾರಿಸಬೇಕು ಅಂತ ಸರ್ಕಾರದವ್ರಿಗೆ ಮತ್ತು ನಮ್ಮ ಜುಡಿಷಿಯಲ್ ಸಿಸ್ಟಮ್ಗೆ ಇಂಥದನ್ನು ಓವರ್ಟೇಕ್ ಮಾಡಿ ಪರ್ಟಿಕ್ಯುಲರ್ಲಿ ಈ ಥರ ಕಿಲ್ಲರ್ಸ್ಗೆ ಅಂದರೆ ಈ ಎಲ್ಲ ಈ ಸೈಕೋ ಕಿಲ್ಲರ್ಸ್ ನಾನು ಏನು ಹೇಳಿದೆ ಇವರಿಗೆ ಈ ದಂಡು ನಾನು ಕಂಪೇರ್ ಮಾಡಬೇಕು ಅಂದರೆ ಇವರಿಗೆ ಒಂದು ಸ್ಪೆಸಿಫಿಕ್ ರೂಟ್ ಇಟ್ಕೊಂಡು ಅದೇ ಥರ ಮಾಡ್ತಾರೆ ದಂಡು ಪಾಳ್ದವ್ರು ಯಾವುದೂ ಏನೂ ಇಲ್ಲ ಎಲ್ಲಿ ಯಾವಾಗ ಬೇಕಾದ್ರೂ ಅವ್ರು ಆರು ಜನ ಸೇರಿದ್ರೆ ಅಥವಾ ಏಳು ಜನ ಸೇರಿದ್ರೆ ಒಂದು ಮರ್ಡರ್ ಆಯಿತು ಅಂತಾನೆ ಆ ಕಿಲ್ಲರ್ಗೆ ಹ್ಯಾಂಗ್ ಆರು ಏಳು ಜನ ಸೇರಿದ ತಕ್ಷಣ ಒಂದು ಮರ್ಡರ್ ಆಯಿತು ಅಂತಾನೆ ಆಮೇಲೆ ಯಾರನ್ನ ಸಾಯಿಸಬೇಕು ಅನ್ನೋದನ್ನು ಆ ಅವರು ಹೆಣ್ತಿದ್ದಿರು ಅವರು ಹೆಣ್ಮಕ್ಳೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ ನಾನು ಇಂಥ ಮನೆ ಸೆಲೆಕ್ಟ್ ಮಾಡಿದ್ದೀನಿ ಬನ್ನಿ ಬಾಗಿಲು ತೆಗೆಸ್ತೀನಿ ನೀವು ಹೋಗಿ ಮರ್ಡ್ರ್ ಮಾಡಿ ಅವ್ರ ಮನೆಗೆ ಏನೋ ಚೆನ್ನಾಗಿ ಒಡವೆ ಆಗಿಡ್ಬೇಕು ಹಾಕೊಂಡು ಓಡಾಡ್ತಾಳೆ ಹೆಂಗ್ಸು ಬನ್ನಿ ಅಂತಲೇ ಕರ್ಕೊಂಡು ಹೋಗ್ತಾರೆ ಆ ಯಾವ ಅವರು ಇವರು ಹೆಂಡ್ತಿದ್ದಿರು ಹೆಣ್ಮಕ್ಳು ಯಾವುದೇ ಮನೆ ಬಾಕಲಿ ಹೋಗಿ ನೀರು ಅನ್ನ ಅಂತ ಕೇಳಿದ್ರು ಆ ಮನೇಲಿ ಹೆಣ ಬಿತ್ತು ಅಂತಲೇ ನಾವು ತಿಳ್ಕೊಬೇಕು ಅಂಥ ಒಂದು ಕ್ರೂರ ಕಠಿಣ ಅಷ್ಟು ಕಠೋರತೆ ಅಷ್ಟೊಂದು ರಕ್ತದಾಹಿಯಾದ ರಾಕ್ಷಸ ವಂಶಕ್ಕೆ ಸೇರಿದ ಆ ರಾಕ್ಷಸ ರಾಕ್ಷಸಿ ವಂಶಕ್ಕೆ ವಂಶಕ್ಕೆ ಸೇರಿದ ಈ ದಂಡುಪಾಳ್ಯದ ಗ್ಯಾಂಗ್ನವರಾಗಿರ್ತಾರೆ ನೋಡಿ ಈ ದಂಡುಪಾಳ್ಯ ಇದು ನಮ್ಮ ಹೊಸಕೋಟೆ ತಾಲೂಕಿನ ಪಕ್ಕ ಇರೋ ಒಂದು ಒಂದು ಸ್ಮಾಲ್ ಹ್ಯಾಮ್ಲೆಟ್ ವಿಲೇಜು ಈ ದಂಡುಪಾಳ್ಯದ ವಿಲೇಜಿಗೆ ಹೆಸರು ಬಂದಿದ್ದೇನೆಂದರೆ ಮೈಸೂರು ಮಹಾರಾಜರು ಒಂದು ಸರ್ತಿ ತನ್ನ ಸೈನಿಕರೊಡನೆ ದಂಡೆತ್ತಿ ಕೃಷ್ಣಗಿರಿ ಕಡೆಗೆ ಹೋಗಬೇಕಾದ್ರೆ ಹಾಲ್ಟ್ ಬಂದು ಹೊಸಕೋಟೆ ಬಿಟ್ಟು ಒಂದು ನಾಲ್ಕೈದು ಕಿಲೋಮೀಟ್ರ್ ಆಚೆ ಪೂರ್ವಕ್ಕೆ ಒಂದು ಹಳ್ಳಿ ಇರುತ್ತೆ ಒಳಗೆ ಆ ಜಾಗದಲ್ಲಿ ಕ್ಯಾಂಪ್ ಮಾಡ್ತಾರೆ ಅಲ್ಲಿ ಉಳ್ಕೊಳ್ತಾರೆ ಅಲ್ಲೇ ಟೆಂಟ್ಗಳಾಕಿ ಪಿಚ್ ಮಾಡಿ ಅಂದರೆ ಆ ಮೈಸೂರು ಮಹಾರಾಜರ ದಂಡು ದಂಡು ಅಂದರೆ ಸೈನ್ಯ ಆ ಸೈನ್ಯ ಅಲ್ಲಿ ಉಳ್ಕೊಳ್ತೆ ಹಾಗಾಗಿ ಆ ಊರಿಗೆ ದಂಡುಪಾಳ್ಯ ಅಂತ ಹೆಸರಾಗುತ್ತೆ ಸೊ ಇದು ಈ ಹೆಸರು ಬರೋದಕ್ಕೆ ಕಾರಣ ಅಲ್ಲಿ ಬಂದು ಸೇರ್ಕೊಂಡಿರೋಂಥ ಈ ಕ್ರಿಮಿನಲ್ಸ್ ಆ ಊರಿನ ಎಲ್ಲ ಜನರ ಮೇಲೆ ನಾನು ದೂರ್ತಾಯಿಲ್ಲ ಬಹುಶಃ ಏನಾದರೂ ಮನಸ್ಸಿಗೆ ನೋವಾಗೋದಾದರೆ ನಾನು ಅವರಲ್ಲಿ ಕ್ಷಮೆ ಕೇಳ್ತಾ ಅವರಿಗೆ ಯಾವುದೇ ರೀತಿ ಕೇಡು ಮಾಡಬೇಕು ಕೆಡಕು ಮಾಡಬೇಕು ಅನ್ನೋ ನನ್ನ ಉದ್ದೇಶ ಇಲ್ಲ ಆ ಕೆಲವೇ ಕೆಲವು ಫ್ಯಾಮಿಲಿ ಅಲ್ಲಿ ಬಹುಶಃ ಒಂದು ಎಂಟರಿಂದ ಹತ್ತು ಫ್ಯಾಮಿಲಿ ಈ ಈ ಕ್ರಿಮಿನಲ್ಸ್ ಏನಿದೆ ಇಷ್ಟು ಜನರ ಬಗ್ಗೆ ಮಾತನ್ನು ನಾನು ಮಾತ್ರ ನಾನು ಮಾಹಿತಿ ಹೇಳ್ತಾ ಇದ್ದೀನಿ ಬಹುಶಃ ನಾನು ಹೇಳೋ ಮಾಹಿತಿ ದಾಖಲೆಗಳಲ್ಲಿದೆ ಅವರು ಹೇಗೆ ಬಂದರು ಹೇಗೆ ಅವರು ಆ ಊರಿಗೆ ಬಂದರು ಹೇಗೆ ಎಲ್ಲಿಂದ ಬಂದರು ಅವರು ಪೂರ್ವಕರು ಏನು ಪೂರ್ವಜರು ಏನಾಗಿದ್ದರು ಅನ್ನೋ ಅವರೇ ತಿಳಿಸಿದ ಅವರ ಪಿತೃಗಳು ಅಥವಾ ಅವರ ತಂದೆ ತಾಯಿಗಳು ತಿಳಿಸಿರುವಂಥ ಮಾಹಿತಿ ಮೇರೆಗೆ ಅವರ ಫ್ಯಾಮಿಲಿ ಹಿಸ್ಟ್ರಿನ ಇವರು ಹೇಗೆ ಬಂದರು ಹೇಗೆ ಎಲ್ಲ ಆದರು ಏನು ಹೇಗೆ ಇವರು ಈ ಒಂದು ಕ್ರೂರವಾಗಿ ನಡ್ಕೊಳ್ತಾ ಇದ್ದಾರೆ ಇವರ ಪ್ರವೃತ್ತಿ ಏನು ಇವರ ಕಾರ್ಯವೃತ್ತಿ ಏನು ಇವರ ಸಂಪಾದನೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಜನಗಳಿಗೆ ಮತ್ತು ದಂಡುಪಾಳ್ಯದ ಜನತೆಗೂ ತಿಳಿಸ್ತಾ ನಾನು ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂಲತಃ ಮೂಲತಃ ಈ ದಂಡುಪಾಳದವರು ಎಲ್ಲಿ ಅಂದರೆ ಇವರ ಆನ್ಸಿಸ್ಟರ್ಸ್ ಅಂದರೆ ಈಗೇನು ದಂಡುಪಾಳದಲ್ಲಿ ವಾಸ ಇದ್ದಾರೆ ಈ ಕ್ರಿಮಿನಲ್ಸ್ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಅವರ ತಂದೆಗೆ ತಂದೆ ತಾತ ಮುತ್ತಾತ ಇವರುಗಳು ಎಲ್ಲಿದ್ದರು ಅಂದರೆ ಇವರು ಒರಿಜಿನಲಿ ಕುಪ್ಪಂ ಅಂತ ಒಂದು ಜಾಗ ಇದೆ ಅದು ಚಿತ್ತೂರು ಡಿಸ್ಟಿಕ್ನಲ್ಲಿ ಈಗ ಚಿತ್ತೂರು ಡಿಸ್ಟ್ರಿಕ್ಟ್ನಲ್ಲಿದೆ ಆ ಚಿತ್ತೂರು ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟ್ರಿಕ್ಟ್ನ ಕುಪ್ಪಂ ಅನ್ನೋ ಜಾಗದಲ್ಲಿ ಅಲ್ಲಿ ಕಲ್ಲು ಬಂಡೆಗಳು ಜಾಸ್ತಿ ಇದೆ ಕಲ್ಲು ಒಡೆಯುವಂಥ ಬೋವಿ ಜನಾಂಗದವರಾಗಿರ್ತಾರೆ ಅಲ್ಲಿ ಬೋವಿ ಜನಾಂಗದವರಾಗಿದ್ದು ಕಲ್ಲು ಕುಟ್ಕೋಂಥ ಕಲ್ಲು ಒಡೆಯೋಂಥ ಬೋವಿ ಜನಾಂಗದವ್ರು ಆಗಿರ್ತಾರೆ ಇವರು ಮೂಲತಃ ಹಗಲತ್ತು ಕಲ್ಲು ಹೊಡೆಯೋ ಜಾಗ ಕಲ್ಲುಡಿಯೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆದರೆ ಇವರ ಒಂದು ಪ್ರವೃತ್ತಿ ಸಂಪಾದನೆ ರೂಪ ಹೇಗೆ ಮಾಡ್ತಾಯಿದ್ರು ಕಳತನ ಮಾಡೋದ್ರಲ್ಲಿ ರಾಬರಿ ಮಾಡೋದ್ರಲ್ಲಿ ಡಕಾಯ್ಟಿ ಮಾಡೋದ್ರಲ್ಲಿ ತುಂಬ ನಿಸ್ಸೀಮರಾಗಿರ್ತಾರೆ ಅದನ್ನು ಇವರು ವಂಶಪಾರಂಪರವಾಗಿ ತನ್ನ ಮಕ್ಕಳಿಗೆ ತಮ್ಮ ಮೊಮ್ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾ ಬರ್ತಾರೆ ಯಾರೋ ಒಂದು ಸಲಕೆ ಮಾಡಿ ನಿಲ್ಲಿಸೋದಾಗಿದ್ದರೆ ಅದು ಆಗೋದು ಇವರು ಹಂಗೆ ಮಾಡಲಿಲ್ಲ ಇದು ವಂಶ ಪಾರಂಪರವಾಗಿ ಈ ಕಳ್ಳತನ ಡಕಾಯಟಿ ಮಾಡೋದು ರಾಬರಿ ಮಾಡೋದು ಅದು ತಾವು ತಾವು ಮಾಡೋದಲ್ಲದೆ ತಮ್ಮ ಅಣ್ಣ ತಮ್ಮಂದಿಗೂ ಅವ್ರ ಕೈನ ಜೊತೆಲಿ ಕರ್ಕೊಂಡೋಗಿ ಮಾಡೋದು ತಮ್ಮ ಮಕ್ಕಳನ್ನ ಜೊತೇಲಿ ಕರ್ಕೊಂಡೋಗಿ ಮಾಡೋದು ಇದು ಪ್ರವೃತ್ತಿಯಾಗಿ ಬೆಳೆಸ್ಕೊಳ್ತಾರೆ ಇದಲ್ಲದೆ ಅವರ ಹೆಂಡತಿ ಮಕ್ಕಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಇವತ್ತಿನ ಇತಿಹಾಸ ಅಲ್ಲ ನಾನು ನಾನು ಹೇಳ್ತಾ ಇರೋದು ಆಗಲೇ ಒಂದು ಒಂದು ನೂರೈವತ್ತು ಇನ್ನೂರು ವರ್ಷದ ಕತೆ ನಾನು ಹೇಳ್ತಾ ಇರೋದು ಈ ಹಿಂದೆ ನಡೆದಿರುವಂಥ ಕ ಭಾಗ ಅವರು ಅದು ಅವ್ರ ಬಾಯಿಗಳಿಂದನೇ ಬಂದಿರುವಂಥ ಈ ಮಾಹಿತಿಗಳು ನನಗೆ ಇಂಟ್ರಾಗೇಷನಲ್ಲಿ ಅವರು ಹೇಳಿರುವಂಥದ್ದು ಅವರ ತಂದೆ ತಾಯಿಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರನ್ನ ಕರ್ಕೊಂಬಂದು ಕ್ವಶನ್ ಮಾಡಿದಾಗ ಇಲ್ಲ ನಾವು ಇಂಥ ಊರಿನವರು ಹಿಂಗೆ ಹಿಂಗೆ ಆಗಿದ್ದೀವಿ ಹಿಂಗೆ ಹಿಂಗೆ ಆಯಿತು ಅಂತ ಹೇಳಿದಾಗ ನಮಗೆ ಇದು ಮಾಹಿತಿ ಗೊತ್ತಾಯಿತು ಇವರು ಈ ಕುಪ್ಪಮ್ಗೂ ಈ ಕೆ ಜಿ ಎಫ್ಗೂ ಕೇವಲ ಒಂದು ಮೂವತ್ತು ಕಿಲೋಮೀಟ್ರ್ ಅಂತರ ಇದೆ ಇವತ್ತಿಗೆ ಲೆಕ್ಕ ಅಂದರೆ ಹದಿನಾರು ಹದಿನೇಳು ಮೈಲಿ ಆಗಿರ್ಬೋದು ಆ ಕಾಲಕ್ಕೆ ಮೈಲಿ ಲೆಕ್ಕದಲ್ಲೇ ಇದ್ದಿದ್ದು ಹದಿನಾರು ಹದಿನೇಳು ಮೈಲಿರು ಇವರು ಎಲ್ಲ ಕಡೆಯೂ ರಾಬರಿ ಡಕಾಯಿ ಮಾಡ್ತಾಯಿದ್ರು ಯಾರು ಈ ದಂಡುಪಾಳದ ಗ್ಯಾಂಗ್ನವರು ಇವತ್ತೇನು ಅಂತ ಇದ್ದಾರೆ ಕುಪ್ಪಮಿಂದ ಅಲ್ಲಿ ಇಲ್ಲಿ ಹೋಗಿ ಆಮೇಲೆ ತಿರುಪತಿಗೆ ಹೋಗಬೇಕಾದ್ರೆ ಇನ್ನು ಭಕ್ತಾದಿಗಳು ಕಾಲ್ನಡಿಗೆಲ್ಲಿ ಹೋಗ್ಬೇಕಾಯ್ತು ಎತ್ತಿನ ಗಾಡಿಗಳಲ್ಲೂ ಆ ಮಾಹಿತಿ ಏನಾದರೂ ಸಿಕ್ಕಿದ್ರೆ ಅವರಿಗೆ ಮ ಮಾರ್ಗ ಮಧ್ಯದಲ್ಲಿ ಕಾಡುಗಳ ಮಧ್ಯೆ ನಿಲ್ಸಿ ಅವ್ರನ್ನ ಲೂಟಿ ಮಾಡಿ ಅವರಿಗೆ ಒಡೆದು ಬಡದು ಅವ್ರ ಹತ್ರ ಇರೋ ಒಡವೆ ಜ ದುಡ್ಡು ಕಾಸುಗಳನ್ನೆಲ್ಲ ಕಿತ್ಕೊಳ್ತಾ ಇರೋಂಥ ಪ್ರವೃತ್ತಿ ಇವರು ಬೆಳೆಸ್ಕೊಳ್ತಾ ಬಂದರು ಇದಾದ ಮೇಲೆ ಇವರಿಗೆ ಈ ಒಂದು ಹಗಲತ್ತು ಮಾತ್ರ ಕಲ್ಲು ಒಡ್ರು ಕಲ್ಲು ಕೆಲಸ ಮಾಡೋರು ಬಟ್ ರಾತ್ರಿ ಮಾತ್ರ ಬೇರೆ ಕೆಲಸ ಮಾಡೋರು ಇದು ಒಂದು ಪ್ರವೃತ್ತಿ ಮಾಡ್ಕೊಂಡಿದ್ರು ಇದನ್ನು ವಂಶ ಪಾರಂಪರ್ಯವಾಗಿ ಹೇಗೆ ವಂಶ ಪಾರಂಪರ್ಯವಾಗಿ ಅಂದರೆ ಹಿಂದಿನ ಕಾಲದಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ತಾಲೂಕು ಪ್ಲೇಸ್ಗಳಲ್ಲಿ ಅಥವಾ ಹೋಬಳಿ ಲೆವೆಲ್ನಲ್ಲಿ ಹೋದರೆ ಯಾರೋ ಒಬ್ಬರು ಚಿನ್ನದ ಕೆಲಸ ಮಾಡ್ತಾಯಿರ್ತಾರೆ ಆಚಾರಿ ತನ್ನ ಮಗನಿಗೂ ಚಿನ್ನದ ಕೆಲಸ ಮಾಡೋದೇ ಹೇಳ್ಕೊಡ್ತಾನೆ ಒಬ್ಬ ಕುಂಬಾರ ಮಡಿಕೆ ಮಾಡೋನು ಮಗನಿಗೆ ಮಡಿಕೆ ಮಾಡೋದೇ ಹೇಳ್ಕೊಡ್ತಾಯಿರ್ತಾನೆ ಒಬ್ಬ ಗಾಣಿಗ ಎಣ್ಣೆ ತೆಗೆಯೋದು ಆ ಎಣ್ಣೆ ತೆಗೆಯೋದನ್ನು ಮಕ್ಳಿಗೂ ನಾವು ಅದೇ ವೃತ್ತಿ ಕಲಿಸ್ಕೊಡ್ತಾನೆ ಅದೇ ರೀತಿ ಈ ಈ ದಂಡುಪಾಳ್ಯದ ಗ್ಯಾಂಗ್ನವರು ಆನ್ಸಿಸ್ಟರ್ಸ್ ಏನು ಮಾಡಿದ್ರು ಇವರು ಕಳ್ತನ ಮಾಡೋದು ದರೋಡೆ ಮಾಡೋದು ಕೊಣೆ ಮಾಡೋದು ಇದನ್ನು ತಮ್ಮ ಮಕ್ಳಿಗೂ ಅದನ್ನೇ ಕಲಿಸ್ಕೊಂಬರ್ತಾರೆ ಅದೇ ಪ್ರವೃತ್ತಿ ಮಾಡಿಸ್ತಾರೆ ಅಂದರೆ ಈ ಕುಲಕಸುಬನ್ನು ದ ವಂಶ ಪರಂಪರೆವಾಗಿ ಬರೋದಕ್ಕೆ ಅವರು ಹೇಳ್ಕೊಡ್ತಾ ಅದನ್ನೇ ರೂಢಿ ಮಾಡ್ಕೊಳ್ತಾ ಬರ್ತಾರೆ ಇದು ಈ ಇದು ಹಿನ್ನೆಲೆ ಅಂದರೆ ಇವರು ಏಕೆ ಇದನ್ನು ಮಾಡಿದ್ರು ಅಂತ ಆದರೆ ಸಾವಿರದ ಎಂಟುನೂರ ಅರವತ್ತ್ನಾಲ್ಕನೇ ಇಸ್ವಿ ಒಳಗೆ ಬೆಂಗಳೂರು ಮತ್ತು ಚೆನ್ನೈಗೆ ರೈಲ್ವೆ ಟ್ರ್ಯಾಕ್ ಬ್ರಾಡ್ಗೇಜ್ ರೈಲ್ವೆ ಟ್ರ್ಯಾಕ್ ಆಗ್ತಾರೆ ಈ ರೈಲ್ವೆ ಟ್ರ್ಯಾಕ್ನಲ್ಲಿ ಈ ಜನ ಓಡಾಡ್ತಾ ಇರ್ತಾರೆ ಇದು ಗೊತ್ತಾಗ್ತದೆ ಬಂಗಾರಪೇಟೆಗೆ ಬಂದು ಇಳಿದು ಅವರು ಅಲ್ಲಿಂದ ತಿರುಪ್ತಿ ಕಡೆಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತದೆ ಅದನ್ನು ಫಾಲೋ ಮಾಡಿಕೊಂಡು ಇವ್ರನ್ನ ದರೋಡೆ ಮಾಡೋದಕ್ಕೆ ಇದನ್ನು ಮಾಡೋದಕ್ಕೆ ಇದನ್ನು ಶುರು ಮಾಡ್ತಾರೆ ಕೆಲವು ಕಡೆ ಆಗೆಲ್ಲ ಸ್ಟೀಮ್ ಎಂಜಿನ್ ಟ್ರೈನು ಈ ಹಾಕಿ ಓಡಿಸುವಂಥ ಟ್ರೈನು ಅಪ್ಪು ಬಂದಾಗ ಕೆಲವು ಕ ಸರ್ತಿ ಹೆಚ್ಚಿಗೆ ನಿಂತ್ಕೊಂಡ್ಬಿಡೋದು ಆವಾಗ ಎಲ್ಲ ಜನ ಇಳಿದ್ಬಿಟ್ಟು ಮತ್ತೆ ಕೋಲೆಲ್ಲ ಒಳಗಾಕಿ ಹಾಕಿ ಹೆಚ್ಚಿಗೆ ಸ್ಟೀಮ್ ಬರೆಸಿ ಈವನ್ ತ ಜನಾನು ತಳಿಬೇಕಾಗಿತ್ತು ಟ್ರೈನ್ಗಳನ್ನ ಇವಾಗ ನನಗೆ ಹೆಚ್ಚಿಗೆ ಬೋಗಿಗಳಿರಲಿಲ್ಲ ಸೊ ಇಂಥ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಏನು ಮಾಡ್ತಿದ್ರು ಹಲವಾರು ಬಾರಿ ಟ್ರೈನ್ ಕಾಮಸಮುದ್ರ ಮತ್ತು ಇದೆಲ್ಲ ಫಾರೆಸ್ಟ್ ಏರಿಯಾ ಈಗಲೂ ನೀವು ನೋಡ್ಬೋದು ಕಾಮಸಮುದ್ರ ಇದೆಲ್ಲ ಫಾರೆಸ್ಟ್ ಏರಿಯಾ ಅಲ್ಲಿ ಮರತುಂಡುಗಳನ್ನ ಅಡ್ಡ ಹಾಕ್ಬಿಟ್ಟು ಕದ ಕಲ್ಲು ಬಂಡೆಗಳನ್ನ ಮರತುಣ್ಣ ಅಡ್ಡ ಹಾಕ್ಬಿಟ್ಟು ಟ್ರೈನ್ ನಿಲ್ಸಿ ಲೂಟಿ ಹೊಡಿತಾಯಿದ್ರು ಲೂಟಿ ಹೊಡೆದು ಜನಗಳನ್ನ ಸುಲಿಗೆ ಮಾಡ್ತಾಯಿದ್ರು ಯಾರನ್ನ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರನ್ನ ಸಾಯಿಸೋದು ಅವ್ರನ್ನ ಒಡೆದು ಮುಚ್ಚಲ್ಲಿ ಒಡೆದು ಕತ್ತರಿಸಾಕೋದು ಹೀಗೆಲ್ಲ ಮಾಡ್ತಿದ್ರು ಹಾಗೆಲ್ಲ ಪೊಲೀಸಿಂಗ್ ಇವತ್ತಿನಗೆ ಯೂನಿಫಾರ್ಮ್ ಪೊಲೀಸು ಪೊಲೀಸ್ ಸ್ಟೇಷನ್ಗಳು ಇರಲಿಲ್ಲ ಹಾಗೆಲ್ಲ ಆಯಾ ಹಳ್ಳಿಗಳಲ್ಲಿ ಶಾನ್ಭೋಗರು ಯಾರಿರ್ತಾರೆ ಶಿರಸ್ತೇದಾರ ಯಾರು ಇರ್ತಾರೆ ಆಮೇಲೆ ಪೊಲೀಸ್ ಪಟೇಲ್ ಯಾರಿರ್ತಾರೆ ಆಮೇಲೆ ಇವರು ಜೋಡಿದಾರ ಯಾರಿರ್ತಾರೆ ಅವರೇ ಅವು ಊರಿನಲ್ಲಿ ತೋಟಿ ತಳಬಾರರು ಯಾರು ಇರ್ತಾರೆ ಅವರೇ ಅದೆಲ್ಲ ಡ್ಯೂಟಿನ ನೋಡ್ಕೊಳ್ತಾ ಇದ್ದರು ಪೊಲೀಸ್ ಕೆಲಸನೂ ಅವರೇ ನೋಡ್ಕೊಳ್ತಾ ಇರೋಂಥದ್ದು ಆಗಿನ ಕಾಲದಲ್ಲಿ ಆಗಿರ್ತಿತ್ತು ಈಗ ನನಗೆ ಪ್ರೊಫೆಷ್ನಲ್ ಪೊಲೀಸ್ ಆಫೀಸರ್ಸ್ ಇರಲಿಲ್ಲ ಸೊ ಅವರು ಕರೆದು ಹೇಳಬೇಕು ಮಾಡಬೇಕು ಈಗ ಇವರೆಲ್ಲ ಅವ್ರನ್ನ ಎದುರಿಸೋರು ಏನು ಅದರಲ್ಲೇ ನಿಂದೆ ಮುಂದೆ ನೋಡ್ತಿರ್ಲಿಲ್ಲ ಸೊ ಯಾರೋ ಎಲ್ಲೋ ಹೋಗಿ ಅಲ್ಲೆಲ್ಲ ಕಳ್ಕೊಂಡ್ರೆ ಅವರೆಲ್ಲ ಹೋಗಿ ಹುಡುಕಬಿಟ್ಟು ಅವ್ರಿಗೆಲ್ಲ ಹೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟು ವಾಪಸ್ ಬಂದರೆ ಸೇರಿ ಇವ್ರಿಗೆ ಅವ್ರು ಭೇಟಿ ಆಗ್ತಿರಲಿಲ್ಲ ಅವ್ರಿಗೆ ಇವ್ರು ಭೇಟಿ ಆಗ್ತಿರಲಿಲ್ಲ ಇವರು ದರೋಡೆ ಮಾಡ್ಕೊಂಡು ಮಜಾ ಮಾಡೋರು ಮಾಡ್ತಾಯಿದ್ರು ಸೊ ಹಿಂದೆ ಈ ಒಂದು ರೀತಿಯಲ್ಲಿ ಅಂದರೆ ಸ ಆಸ್ಪಾಸಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತರ ಆಸ್ಪಾಸ್ನಲ್ಲಿ ಇವರು ಟ್ರೈನ್ ಡಕಾಯಿ ಮಾಡಬೇಕಾದ್ರೆ ಅಲ್ಲೊಂದು ಡಬಲ್ ಮರ್ಡ್ರ್ ಆಗುತ್ತೆ ಇವರು ಕೊಂದು ಸಾಯಿಸ್ತಾರೆ ಅವರು ಯಾರೋ ಪ್ರೊಟೆಸ್ಟ್ ಮಾಡ್ತಾರೆ ಅವರು ಏನೋ ವೆಪನ್ ತೊಗೊಂಡು ಇವರು ಹೊಡೆಯೋಕ್ಕೆ ಬರ್ತಾರೆ ಇವರು ದೊಣ್ಣೆ ತೊಗೊಂಡು ಏನೋ ಹೊಡೆಯೋಕ್ಕೆ ಬರ್ತಾರೆ ಇವರು ಅವ್ರನ್ನ ಮುಚ್ಚಲ್ಲಿ ಬೀಸ್ತಾರೆ ಎರಡು ಹೆಣ ಬೀಳ್ತದೆ ಆವಾಗ ಇವ್ರಿಗೆ ಕನ್ವಿಕ್ಷನ್ ಆಗುತ್ತೆ ಇವ್ರನ್ನ ತೊಗೊಂಡೋಗಿ ಈ ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಇವರು ಆ್ಯನ್ಸಿಸ್ಟರ್ಸ್ನ ಕೂಡಿ ಹಾಕ್ತಾರೆ ಇದು ಇವರು ಜೈಲಿಗೆ ಹಿನ್ನೆಲೆ ಇವರು ಕಾರ್ಯಪ್ರವೃತ್ತಿ ಇವರು ವಂಶ ಪರಂಪರವಾಗಿ ದರೋಡೆ ಕಳ್ತನ ಇದನ್ನೇ ನಡ್ಸ್ಕೊಂಬರೋ ವೃತ್ತಿ ಉಳ್ಳವಂತರಾಗಿ ಇರ್ತಾರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಜಾನ್ ಟೈಲರ್ ತ್ರೀ ಅನ್ನೋರು ಈ ಚಿನ್ನದ ಗಣಿ ಈ ಕೆ ಜಿ ಎಫ್ನಲ್ಲಿ ಚಿನ್ನದ ಗಣಿ ಇರುತ್ತೆ ಅಂತ ಇದನ್ನು ಈಗಾಗಲೇ ಇಲ್ಲಿ ಚಿನ್ನದ ಗಣಿ ಇದೆ ಅಂತ ಹೇಳಿ ಗೊತ್ತಾಗಿ ಹೊಯ್ಸಳರು ಗಂಗರು ಚೋಳರು ಇವರೆಲ್ಲ ಹಲವಾರು ವರ್ಷಗಳಿಂದ ಅಲ್ಲಿ ಈ ಗೋಲ್ಡ್ ವೋರ್ನ ತೆಗಿತಾಯಿರ್ತಾರೆ ಹಲವಾರು ಯೂನಿಟ್ಗಳು ಸುಮಾರು ಇಪ್ಪತ್ತು ಕಡೆ ಇಪ್ಪತ್ತು ಯೂನಿಟ್ಗಳು ಬೇರೆ ಬೇರೆಯವರು ಗೋಲ್ಡ್ನ ಅಗದು ತೆಗಿತಾಯಿರ್ತಾರೆ ಹೈದರಾಲಿ ಕೂಡ ಈ ಗೋಲ್ಡ್ ತೆಗಿತಾಯಿದ್ರು ಅಲ್ಲಿ ತೆಗಿಯೋದಕ್ಕೆ ಒಂದು ಯೂನಿಟ್ ಮಾಡಿ ಅದರಿಂದ ಚಿನ್ನನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು ಅದು ತುಂಬ ಡೀಪಾಗಿ ಹೋಗೋಕ್ಕಾಗ್ತಿಲ್ಲ ಅರವತ್ತಡಿ ಎಪ್ಪತ್ತಡಿಗೆ ಸಾಕಾಗ್ತಿತ್ತು ನೀರು ಬಂದುಬಿಡೋದು ನೀರು ನಿಂತ್ಕೊಂಡು ಆಮೇಲೆ ಒಳಕ್ಕೆ ಅಗಲಿಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ಮ್ಯಾನ್ಯಲ್ ಆಗೇ ಎಲ್ಲ ಪ್ರತಿಯೊಂದು ಮಾಡಬೇಕಾಯ್ತು ಸಿಕ್ಕಿದಷ್ಟು ಗೋಲ್ಡ್ನ ತೆಗಿತಾಯಿದ್ರು ಈ ಮಧ್ಯೆ ಜಾನ್ ಟೈಲರ್ ತ್ರೀ ಅನ್ನೋರು ಆ ಎಲ್ಲ ಕಂಪ್ನಿ ಒಳಗೂ ಸರ್ಕಾರದ ಮುಖಾಂತರ ಆ ಎಲ್ಲ ಇದನ್ನು ಇವರು ಕೊಂಡ್ಕೊಳ್ತಾರೆ ಅವ್ರು ಯಾರು ಗಣಿಗಾರಿಕೆ ಮಾಡ್ದಂಗೆ ಇವರು ಈತನೇ ಅದನ್ನು ಕೊಂಡ್ಕೊಂಡು ಮೆಕನೈಸ್ಡ್ ವೇ ಈ ಸ್ಟೀಮ್ ಎಂಜಿನ್ನ ಮುಖ ಉಪಯೋಗಿಸ್ಕೊಂಡು ಅಲ್ಲಿಂದ ಭೂಮಿನ ಅಗೀಲಿಕ್ಕೆ ಇನ್ನೂ ಡೀಪಾಗಿ ಒಳಗೋಗೋದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಮಾರ್ಗ ಕಂಡುಹಿಡಿತಾನೆ ಸೊ ಇದೆಲ್ಲ ಆದಮೇಲೆ ಅಲ್ಲಿಗೆ ಕೆಲಸ ಮಾಡೋದಕ್ಕೆ ಜನ ಹಿಂದಿರುತ್ತೆ ಕಷ್ಟದ ಕೆಲಸ ಒಳಗೆ ಹೋದ್ಮೇಲೆ ಹೊರಗಡೆ ಬರೋಕ್ಕಾಗ್ತಿಲ್ಲ ಒಳಗೆ ಹೋದರೆ ಸತ್ತೋಗ್ತಾರೆ ಆ ಒಂದು ನಾಣ್ನುಡಿ ಇದೆ ಒಳಗೆ ಹೋದರೆ ಹಣ ಮೇಲೆ ಬಂದರೆ ಹಣ ಅಂತ ಅಂದರೆ ತಮಿಳಿನಲ್ಲಿ ಉಳ್ಳೆ ಪಣ ಪಣಂ ಒಳ್ಳೆಯ ಒಂದು ಪಣಂ ಈ ಒಂದು ನಾಣ್ನುಡಿ ಅಂದರೆ ಈ ಅದು ಎಷ್ಟು ಇದ್ದಕ್ಕಿದ್ದಂಗೆ ಮ ಮಣ್ಣು ಕೂಸ್ಕೊಂಡ್ಬಿಡೋದು ಕುಸ್ಕೊಂಡ್ಬಿಟ್ರೆ ಅವ್ರ ಮೇಲೆ ಹಂಗೆ ಭೂ ಸಮಾಧಿ ಆಗಿಬಿಡೋರು ಈವನ್ ಡೆಡ್ ಬಾಡಿನೂ ತೆಗಿಲಿಕ್ಕೆ ಆಗ್ತಿರಲಿಲ್ಲ ಸೇಫ್ಟಿ ಇರಲಿಲ್ಲ ಮ್ಯಾನ್ಯಲ್ ವೇ ಆಗಿರೋದ್ರಿಂದ ತುಂಬ ಡೀಪಾಗಿ ಒಳಕ್ಕೆ ಹೋಗಿದ ತಕ್ಷಣ ಎಲ್ಲೋ ನೀರು ಹರಿದು ಬಂತು ನೀರು ಜನಗ್ತಿತ್ತು ಕೆಲಸ ಬೆಳಗ್ಗೆ ಹೋದರೆ ಸಂಜೆ ವಾಪಸ್ ಬರಬೇಕಾಯ್ತು ಆಮೇಲೆ ಆಕ್ಸಿಜನ್ ಇರ್ತಿರಲಿಲ್ಲ ಉಸಿರು ಕಟ್ಸಾಯೋರು ಬಟ್ ನಾನು ಅಲ್ಲಿ ಪೊಲೀಸ್ ಆಗಿದೆ ನಾನು ಒಂದು ಹತ್ತು ಹನ್ನೆರಡು ಸಾವಿರ ಅಡಿ ಒಳಕ್ಕೆ ಹೋಗಿದ್ದೀನಿ ಆ ಒಂದು ಲಿಫ್ಟೆಲ್ಲ ಇದೆ ಒಳಗೆ ಎಲ್ಲ ಚಾನಲ್ಗಳು ಕೆರೆ ಥರ ಮಾಡಿದ್ದಾರೆ ಟ್ರೈನು ಚಾನಲ್ಸ್ ಹಾಕಿದ್ದಾರೆ ನಾನು ಎರಡು ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ ಸೊ ನಾನು ಹಾಗಾಗಿ ಇಷ್ಟೆಲ್ಲ ಡೀಟೇಲ್ಸ್ ಅಲ್ಲಿ ನಾನು ಮಾಹಿತಿ ಕಲೆ ಹಾಕಲಿಕ್ಕೆ ಸಾಧ್ಯ ಆಯಿತು ಅಲ್ಲಿ ಒಳಗೆ ಟ್ರೈನು ಟ್ರೈನ್ ಓಡಾಡುತ್ತೆ ಹತ್ತು ಸಾವಿರ ಅಡಿ ಹನ್ನೆರಡು ಸಾವಿರ ಅಡಿ ಒಳಗೆ ಟ್ರೈನ್ಗಳು ಹಾಕಿದ್ದಾರೆ ಇಡೀ ಕೆ ಜಿ ಎಫ್ಗಾಗೋಷ್ಟು ವಾಟರ್ ಅಲ್ಲಿ ನಿಂತಿರುತ್ತೆ ಇಡೀ ಕೆ ಜಿ ಆಗೋಷ್ಟು ವಾಟರ್ ಸಪ್ಲೈ ಕೊಡ್ಬೋದು ಅಷ್ಟು ನೀರು ನಿಂತಿದೆ ಒಳಗೆ ಅದನ್ನೇ ಚಾನಲ್ ಥರ ಮಾಡಿ ಅಲ್ಲಿ ಅದನ್ನು ಪಂಪ್ ಮಾಡ್ತಾರೆ ಎಷ್ಟು ಇನ್ನೂರು ಎಚ್ ಪಿ ಮುನ್ನೂರು ಎಚ್ ಪಿ ಸೆಟ್ಗಳನ್ನ ಇಟ್ಕೊಂಡು ಅಷ್ಟು ನೀರನ್ನ ಮೇಲೆ ಕ್ಲಿಫ್ಟ್ ಮಾಡ್ತಾರೆ ಅದನ್ನು ಇವತ್ತಿಗೂ ಬಳಸ್ಕೋಬೋದು ಅಷ್ಟು ವ್ಯವಸ್ಥಿತವಾಗಿ ಆ ಕಾಲದಲ್ಲಿ ವ್ಯವಸ್ಥೆ ಮಾಡಿದ್ದರು ಇಲ್ಲಿ ಕೆಲಸಕ್ಕೆ ಯಾರು ಬರದೇ ಆದ ಏನು ಮಾಡ್ತಾರೆ ಈ ಜೈಲುಗಳಲ್ಲಿ ಯಾರು ಅಪರಾಧಿಗಳಾಗಿ ಶಿಕ್ಷೆಗೆ ಅರ್ಹರಾಗಿರ್ತಾರೆ ಅವ್ರಿಗೆಲ್ಲ ಅವ್ರನ್ನ ಶಿಕ್ಷೆನ ಮನ್ನಾ ಮಾಡಿ ನಿಮಗೆ ಕೆಲಸಗಳು ಕೊಡ್ತೀವಿ ನೀವು ಬನ್ನಿ ಅಂತೇಳಿ ಕರ್ಕೊಂಬಂದು ಈ ಅವ್ರಿಗೆ ಎಲ್ಲ ಜೈಲುಗಳಿಂದ ಚೆನ್ನೈ ಜೈಲು ಉಳಿಕೆ ಆರ್ಕಾಡ್ ಜೈಲು ಚೆನ್ನೈ ಜೈಲು ನೆಲ್ಲೂರು ಜೈಲು ಅಂಡಮಾನ್ ನಿಕೋಬಾರ್ ಜೈಲು ಇಲ್ಲೆಲ್ಲ ಜೈಲುಗಳಿಂದ ಅಪರಾಧಿಗಳನ್ನ ಕರ್ಕೊಂಬಂದು ಈ ಕೆ ಜಿ ಎಫ್ ಅಲ್ಲಿ ಈ ಗಣಿ ಕೆಲ್ಗ ಕೆಲಸಕ್ಕೆ ಅವ್ರನ್ನ ನೇಮಿಸ್ಕೊಳ್ತಾರೆ ಜೈಲಿನಲ್ಲಿ ತನಕ ಸಾಯ್ಬೇಕಲ್ಲ ಅಂತೇಳಿ ಅವರು ಬಂದರು ಬಂದಾಗ ಈ ದಂಡುಪಾಳದ ಆನ್ಸಿಸ್ಟರ್ಸು ನಾಲ್ಕು ಜನ ಅದರಲ್ಲಿ ಅದರಲ್ಲಿದ್ದರು ಅವರು ಬಂದ ಮೇಲೆ ಅವ್ರ ಫ್ಯಾಮಿಲಿಗಳು ಹೋಗಿ ಅವ್ರ ಹತ್ರ ಸೇರಿಕೊಂಡ್ರು ಈ ಫ್ಯಾಮಿಲಿಗಳು ಸ್ವಲ್ಪ ಲೇಡೀಸ್ ಹೊರಗಡೆ ಹೋಗಿ ಬರೋದು ಮಾಡೋದು ಇವರಿಗೆಲ್ಲ ಒಂದು ಕ್ಯಾಂಪ್ ಅಂತ ಮಾಡೋರು ಬ್ರಿಟಿಷರ್ಸ್ ಇವ್ರನ್ನೇನು ಫ್ರೀಯಾಗಿ ಇಂಡಿಪೆಂಡೆಂಟ್ ಆಗಿ ಒಂದು ಸಣ್ಣ ಸಣ್ಣ ಮನೆಗಳು ಕಟ್ಕೊಡೋರು ಅದಕ್ಕೆ ಗಾರ್ಡ್ ಇರೋರು ಒಂದು ಕ್ಯಾಂಪ್ ಅಂತ ಮಾಡೋರು ಆ ಕ್ಯಾಂಪ್ನಲ್ಲಿ ಇದು ಮಾಡಬೇಕು ಇನ್ನೊಂದು ಇವ್ರಿಗೆಲ್ಲ ಒಂದು ಮೈ ಮೇಲೆ ಬಟ್ಟೆ ಇರ್ತಿರ್ಲಿಲ್ಲ ಕೆಲಸಗಾರಿಕೆ ಅಲ್ಲೊಂದು ಬಿಸಿಲು ಬೇರೆ ಮೈ ಮೇಲೆ ಬಟ್ಟೆ ಇರ್ತಿರಲಿಲ್ಲ ಬ್ರಿಟಿಷರ್ಸ್ ಫುಲ್ ಡ್ರೆಸ್ ಹಾಕಿರೋರು ಎಲ್ಲರೂ ಶೂ ಹಾಕಿರೋರು ಬೂಟ್ ಹಾಕಿರೋರು ಶೂ ಅನ್ನೋದಕ್ಕಿಂತ ಬೂಟು ಪ್ಯಾಂಟು ಶರ್ಟು ಎಲ್ಲ ಹಾಕಿರೋರು ಮೈ ತುಂಬ ಬಟ್ಟೆ ಇರೋರು ಈ ಕೆಲಸಗಾರರಿಗೆ ಬಟ್ಟೆಗಳಿರ್ತಿರಲಿಲ್ಲ ಬೇರೆ ಏನೋ ಮಾನ ಮುಚ್ಚೋದಕ್ಕೆ ಬಟ್ಟೆಗಳು ಮಾತ್ರ ಇರ್ತಿತ್ತು ಇವರು ಸಂಪರ್ಕ ಬೆಳೆದ ಮೇಲೆ ಇವರ ರಿಲೇಟಿವ್ಸ್ ಏನಿದ್ರು ಇವರ ಆ್ಯಂಡ್ ಸಿಸ್ಟರ್ಸು ರಿಲೇಟಿವ್ಸು ಬ್ರದರ್ಸು ಸಿಸ್ಟರ್ಸು ಕಝಿನ್ ಸಿಸ್ಟರ್ಸು ಯಾರೆಲ್ಲ ಇದ್ದರು ಈ ಕುಪ್ಪಂನಲ್ಲಿ ಅವರೆಲ್ಲ ಕೆ ಜಿ ಎಫ್ಗೆ ಕೆ ಜಿ ಎಫ್ ತಾಲೂಕಿಗೆ ಅಂದರೆ ಕೆ ಜಿ ಎಫ್ ಸುತ್ತಮುತ್ತ ಅಂದರೆ ಕಾಮಸಮುದ್ರಕ್ಕೆ ಬಂದರು ಕಾಮಸಮುದ್ರದಿಂದ ಒಂದು ಐದಾರು ಕಿಲೋಮೀಟ್ರಲ್ಲಿ ಕುರ್ಲಪಲ್ಲಿ ಅಂತ ಇದೆ ಅಲ್ಲಿಗೆ ಬಂದು ಸೆಟ್ಲಾದರು ಅದಲ್ಲದೆ ಈ ಕೋಲಾರದ ಬಳಿ ಕುರುಬರಳ್ಳಿ ಅಂತ ಇದೆ ಅಲ್ಲಿಗೆ ಬಂದು ಸೆಟ್ಲಾದರು ಇವರೆಲ್ಲ ಸೆಟ್ಲಾಗಿ ಇವರು ದಂಧೆ ಬಿಡಲಿಲ್ಲ ಈ ಚಿನ್ನ ಯಾರು ಎತ್ಕೊಂಡು ಹೋಗ್ತಾರೆ ಯಾವಾಗ ಅದನ್ನು ಲೂಟಿ ಮಾಡಬೇಕು ಟ್ರೈನ್ ಯಾವಾಗ ಹೋಗ್ತದೆ ಅದನ್ನು ಯಾವಾಗ ಲೂಟಿ ಮಾಡಬೇಕು ಇದಕ್ಕೆ ತಿರುಪ್ತಿಗೆ ಯಾರು ಹೋಗ್ತಾರೆ ಅವ್ರನ್ನ ಯಾವಾಗ ಲೂಟಿ ಮಾಡಬೇಕು ಮನೆ ಯಾರು ಆಸ್ತಿವಂತರು ಯಾರು ಇದ್ದಾರೆ ಅವ್ರನ್ನ ಯಾವಾಗ ಲೂಟಿ ಮಾಡಬೇಕು ಇವರು ದಂಧೆ ವೃತ್ತಿ ಪ್ರವೃತ್ತಿ ಮಾಡಿದ್ರು ಕಲ್ಲು ಹೊಡೆಯೋ ಕೆಲಸ ಬಿಟ್ಟರು ಎಲ್ಲಿ ಕುಪ್ಪಂನಲ್ಲಿ ಕಲ್ಲು ಕೆಲಸ ಇತ್ತು ಅಲ್ಲಿ ಬಿಟ್ಟರು ಇಲ್ಲಿ ಬಂದು ಬೇರೆ ವೇಷಗಳಲ್ಲಿ ಇವರು ಇಲ್ಲೆಲ್ಲ ಮನೆ ಮಾಡಿಕೊಂಡು ಕಾಮಸಮುದ್ರದಲ್ಲಿ ಕುರ್ಲಪಲ್ಲಿ ಕಾಮಸಮುದ್ರದ ಪಕ್ಕನೇ ಒಂದು ಐದಾರು ಕಿಲೋಮೀಟ್ರಲ್ಲಿದೆ ಕುರ್ಲಪಲ್ಲಿ ಅದು ಈ ದೊಡ್ಡನಮ್ಮ ಮದುವೆ ಆಗಿರೋದು ಅವನ ಹೆಂಡ್ತಿ ಬಂದು ಕುರ್ಲಪಲ್ಲಿ ಲಕ್ಷ್ಮಿ ಅನ್ನೋದು ಇದಲ್ಲಾಗಿದೆ ಸೊ ಲಕ್ಷ್ಮಿಗೆ ಹೌದು ಆಮೇಲೆ ಕುರುಬರಳ್ಳಿ ಅದು ಕೋಲಾರದಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿದೆ ಅದು ಕೆ ಜಿ ಎಫ್ ರೋಡ್ನಲ್ಲೇ ಇದೆ ಸೊ ಹೀಗಾಗಿ ಸ್ಪ್ರೆಡ್ ಆಗ್ತಾರೆ ಅಲ್ಲಲ್ಲಿ ಸ್ಪ್ರೆಡ್ ಆಗ್ತಾರೆ ಬಟ್ ಕಾರ್ಯ ಮಾತ್ರ ಕಳ್ತನ ಮಾಡೋದು ಡಕಾಯಟಿ ಮಾಡೋದು ಇದನ್ನು ಮುಂದುವರಿಸಿಕೊಂಡೆ ಬರ್ತಾರೆ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ